ನಮಸ್ತೆ ಮೀಡಿಯಾ ಫ್ರೆಂಡ್ಸ್ ಮೀಡಿಯಾ ಬ್ರಾಡ್ಸ್ ಅಂಡ್ ಮೀಡಿಯಾ ಮಾಸ್ಟರ್ಸ್ ಇವತ್ತು ಧ್ಯಾನದ ಶಿಕ್ಷಕೆಯಲ್ಲಿ ಇನ್ನೂರ ತೊಂಬತ್ತೆಂಟನೇ ದಿವಸ ಇಷ್ಟೊಂದು ಸರಳವಾದ ಧ್ಯಾನವನ್ನು ನಮಗೆ ಪರಿಚಯ ಮಾಡಿ ಕೊಟ್ಟಿರೋ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಮಹಾಪತ್ರಿಜಿ ಅವರಿಗೆ ವಾದಾಭಿಗೊಂದನಿಗೂ ಪ್ರತಿ ದಿವಸ ಧ್ಯಾನ ಮಾಡಲೇಬೇಕು ನಮಗೆ ಯಾರೇ ಸಿಕ್ಕ್ರೂ ಅವರಿಗೆ ಧ್ಯಾನ ಹೇಳ್ಕೊಡಲೇಬೇಕು ಸರ್ವೇ ಜನ ಭವಂತು ಬಾಯಿಯಲ್ಲಿ ಹೇಳಿದ್ರೆ ಮಾತ್ರ ಸಾಕಾಗಲ್ಲ ಅದು ಆಕ್ಷನ್ ಅಲ್ಲಿ ನಾವು ತೋರಿಸ್ಬೇಕು ಒಂದು ಐದು ನಿಮಿಷ ನಾವು ಖರ್ಚು ಮಾಡಿದ್ರೆ ಒಬ್ಬರಿಗೆ ಧ್ಯಾನ ಹೇಳ್ಕೊಡಿರಬೇಕು ಪ್ರತಿಯೊಬ್ಬರು ಈ ಕಾಲದಲ್ಲಿ ಬರೀ ಶಾರೀರಿಕ ಆರೋಗ್ಯ ಇಲ್ಲ ಮಾನಸಿಕ ಆರೋಗ್ಯಕ್ಕೋಸ್ಕರ ತುಂಬಾ ಒಟ್ಟಾಡ್ತಾ ಇದ್ದಾರೆ ಯಾರತ್ರ ನಾನು ಮಾತಾಡಿದ್ರು ಸ್ಟ್ರೆಸ್ ಆಂಗ್ಸೈಟಿ ಅನ್ನೋ ಈ ಎರಡು ಪದ ತುಂಬಾ ಕಾಮನ್ ಆಯ್ತು ಇದು ಎಲ್ಲಿಂದ ಅಂದ್ರೆ ಸ್ಕೂಲ್ಗಳಿಂದಾನೇ ಸ್ಟಾರ್ಟ್ ಆಗ್ತಾ ಇದೆ ಚಿಕ್ಕ ಮಕ್ಕಳಿಂದಾನೇ ಸ್ಟಾರ್ಟ್ ಆಗ್ತದೆ ಬಿಸ್ನೆಸ್ ಮಾಡೋರು ಜಾಬ್ ಮಾಡೋರು ಟ್ರಾವೆಲ್ ಮಾಡೋರು ಸ್ಕೂಲ್ ಸ್ಟೂಡೆಂಟ್ಸು ಪ್ರತಿಯೊಬ್ಬರಿಗೆ ಆ ಸ್ಟ್ರೆಸ್ ಅನ್ನೋದು ಆಂಗ್ಸೈಟಿ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ ಟೆಕ್ನಾಲಜಿ ತುಂಬಾ ಗ್ರೇಟ್ ಇದೆ ಈ ಕಾಲದಲ್ಲಿ ಆ ಟೆಕ್ನಾಲಜಿಯಿಂದಾನೇ ನಾವೆಲ್ಲರೂ ಪ್ರತಿಯೊಬ್ಬರು ಗ್ರೂಪ್ ಮೆಡಿಟೇಷನ್ ಮಾಡ್ತಾ ಇದೀವಿ ಇನ್ನೊಂದು ಕಡೆ ಆ ಟೆಕ್ನಾಲಜಿಯಿಂದ ಮನಶಾಂತಿ ಇಲ್ಲ ತುಂಬಾ ಒತ್ತಿಡಿ ತುಂಬಾ ಸ್ಟ್ರೆಸ್ಸು ಆಂಗ್ಸೈಟಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಇದು ಈ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ಅವರು ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಈ ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯನೂ ತುಂಬಾ ಡ್ಯಾಮೇಜ್ ಮಾಡುತ್ತದೆ ಶನಿವಾರ ನಾನು ಎಷ್ಟೋ ಮಾಸ್ಟರ್ಸ್ನ ಕೆಳಗೆ ಮೀಟ್ ಮಾಡ್ತೀನಿ ಸೋಲ್ಫುಲ್ ಸಾಫ್ಟ್ ಡೇ ಆದ್ಮೇಲೆ ಯಾರನ್ನು ನೋಡಿದ್ರೂ ಯಾವ್ದೋ ಒಂದು ಪ್ರಾಬ್ಲಮ್ ಇಟ್ಕೊಂಡು ಬರ್ತಾರೆ ಆಧ್ಯಾತ್ಮಿಕ ಪ್ರಶ್ನೆಗಳು ಕೇಳೋರು ತುಂಬಾ ಕಮ್ಮಿ ಆರೋಗ್ಯ ಸಮಸ್ಯೆಗಳಿರೋರೇ ಜಾಸ್ತಿ ಅದರಲ್ಲಿ ಆರೋಗ್ಯ ಸಮಸ್ಯೆದಲ್ಲಿನೂ ಮಾನಸಿಕ ಆರೋಗ್ಯ ಸಮಸ್ಯೆ ಅನ್ನೋದು ಈ ಕಾಲದಲ್ಲಿ ತುಂಬಾ ಹೆಚ್ಚಾಗ್ತಾ ಇದೆ ಮನಸ್ಸು ಮನುಷ್ಯ ಅಂದ್ರೆ ಮಾನಸ್ ಮನಸ್ಸು ಈ ಮನಸ್ಸು ಸರಿಯಾಗಿದ್ರೆ ಶರೀರ ಚೆನ್ನಾಗಿರುತ್ತದೆ ಈ ಮನಸ್ಸಿಗೆ ಈ ಶರೀರಕ್ಕೆ ಸಂಬಂಧ ಏನು ಅಂದ್ರೆ ಮನಸ್ಸು ಏನು ಹೇಳುತ್ತದೋ ಶರೀರ ಅದೇ ನಿಜ ಅಂತ ಅಂದ್ಕೊಳ್ಳುತ್ತದೆ ಈ ಮನಸ್ಸು ಸರಿಯಾಗಿರಬೇಕು ಅಂದ್ರೆ ಮನಸ್ಸನ್ನು ನಾವು ಕರೆಕ್ಟ್ ಮಾಡಬೇಕು ಅಂದ್ರೆ ಮನಸ್ಸು ಕೇಳೋ ಮಾತು ಬರೀ ನಮ್ಮ ಶ್ವಾಸ ಮಾತ್ರ ಮನಸ್ಸು ದಾಟಿದ್ರೇನೆ ಧ್ಯಾನ ಮತ್ತೆ ನೀವು ಏನೇ ಒಂದು ಆಕ್ಟಿವಿಟಿ ಕಣ್ಮುಚ್ಕೊಂಡು ಮಾಡಿದ್ರೆ ಇನ್ನು ಮನಸ್ಸು ಒಳಗೇನೆ ನೀವೇ ಸರಿಯಾದ ಧ್ಯಾನ ಬುದ್ಧರು ಹೇಳ್ಕೊಟ್ಟಿರೋದು ಸರಿಯಾದ ಧ್ಯಾನ ಪತ್ರಿಜಿಯವರು ಹೇಳಿಕೊಟ್ಟದು ಶ್ವಾಸದ ಮೇಲೆ ಗಮನ ಬೇರೆ ಯಾವುದು ಬೇಡ ಬೇರೆ ಯಾವುದೇ ನೀವು ಎಕ್ಸ್ಟ್ರಾ ಮಾಡ್ತಾ ಇದ್ರೆ ದಯವಿಟ್ಟು ಅದ ಧ್ಯಾನ ಅಂತ ಹೆಸರಿಡಬೇಡಿ ರಿಸಲ್ಟ್ಸ್ ಬೇಕು ಅಂದ್ರೆ ಕನ್ಸಿಸ್ಟೆನ್ಸಿ ಇರಬೇಕು ಬೇರೆ 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 ಮಾಡ್ತಾ ಇರಬಾರ್ದು ಸಿಂಪಲ್ ಪಿರಮಿಡ್ ಒಂದು ಇಟ್ಕೊಂಡು ಶ್ವಾಸದ ಮೇಲೆ ಧ್ಯಾನ ನೀವು ಮಾಡಿದ್ರೆ ಸಾಕು ಇಲ್ಲಿ ಅಲ್ಲಿ ಅಂತ ಓಡಾಡ್ತಾ ಇದ್ರೆ ರಿಸಲ್ಟ್ಸ್ ಯಾವಾಗ್ಲೂ ನಮಗೆ ಸಿಗಲ್ಲ ಒಂದು ಕಡೆ ನಮಗೆ ಗಮನ ಇರಬೇಕು ಒಂದನ್ನು ನಾವು ಪಾಠಿಸ್ಬೇಕು ಇದೇ ಪ್ರತಿಯೊಬ್ಬರಿಗೆ ಹೇಳಬೇಕು ಏನೋ ಬರುತ್ತೆ ಜಾಸ್ತಿ ಶಕ್ತಿ ಬರುತ್ತೆ ಇದು ಬರುತ್ತೆ ಅದು ಬರುತ್ತೆ ಅಂತ ನೀವು ಹೋಗ್ತಾ ಹೋಗ್ತಾ ಇದ್ರೆ ಕೊನೆಗೆ ಏನು ಬರಲ್ಲ ಇರೋದೆಲ್ಲ ಹೋಗುತ್ತೆ ಸತ್ಯ ಒಂದೇ ಎಲ್ಲ ಮಾಡಿ ಎಲ್ಲ ಪ್ರಯೋಗಗಳು ಮಾಡಿ ಬುದ್ಧರು ಕೊಟ್ಟಿರೋದು ಪತ್ರಿಜಿ ಕೊಟ್ಟಿರೋದು ಶ್ವಾಸದ ಮೇಲೆ ಗಮನ ಬ್ರೆತ್ ಮೆಡಿಟೇಷನ್ ಆನ ಸತಿ ಅಷ್ಟೆ ಇದು ತುಂಬಾ ಸಿಂಪಲ್ ಟೆಕ್ನಿಕ್ ಅಂತ ಅನ್ಕೋಬೇಡಿ ಇದರಿಲ್ಲ ಇದರಿಂದಾನೇ ಎಲ್ಲ ಶುರುವಾಗುತ್ತದೆ ಶ್ವಾಸವನ್ನು ನಾವು ಗಮನಿಸಿದ್ರೆ ಫಸ್ಟ್ ನಮಗೆ ಐ ಪವರ್ಫುಲ್ ಆಗುತ್ತೆ ಗಮನ ಗಮನ ಶ್ವಾಸದ ಮೇಲೆ ಇರಬೇಕು ಐ ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತದೆ ಯಾವ ಚಕ್ರಕ್ಕೆ ಹೋಗ್ಬೇಕು ಎಷ್ಟು ಶಕ್ತಿ ಕೊಡಬೇಕು ಏನು ಮಾಡಬೇಕು ಬ್ರತ್ ಇಂಟೆಲಿಜೆನ್ಸ್ಗೆ ನಾವು ಬಿಡಬಾರ್ದು ಅದಕ್ಕೆ ಬಿಡಬೇಕು ನಾವು ಏನೇನೋ ಪ್ರಯೋಗ ಮಾಡಬಾರದು ಈ ಶರೀರ ಅನ್ನೋದು ಒಂದು ದೊಡ್ಡ ಲೆಬೊರೆಟರಿ ಶ್ವಾಸ ಅನ್ನೋದು ಒಬ್ಬ ಸೈಂಟಿಸ್ಟ್ ಶ್ವಾಸದ ಮೇಲೆ ನಾವು ಗಮನ ಇಟ್ಟರೆ ಸಾಕು ನಮಗೆ ಏನು ಬೇಕೋ ನಮಗೆ ಗೊತ್ತಿಲ್ಲ ನಮಗೆ ಏನು ಬೇಕೋ ಶ್ವಾಸಕ್ಕೆ ಗೊತ್ತು ಶ್ವಾಸಕ್ಕೆ ನಾವು ಬಿಡಬೇಕು ಇದು ಬೇಸಿಕ್ ಫಂಡಮೆಂಟಲ್ಸ್ ಆಗಿರ್ಬೋದು ಆದ್ರೆ ಇಲ್ಲೇ ನೀವು ಕರೆಕ್ಟ್ ಮಾಡ್ತಾ ಇಲ್ಲ ಅಂದರೆ ಬೇರೆ ಯಾವುದು ನಿಮಗೆ ಯೂಸ್ ಆಗಲ್ಲ ಸಮಯ ವೇಸ್ಟ್ ಆಗುತ್ತದೆ ಮತ್ತೆ ಡ್ಯಾಮೇಜ್ ಮಾಡಿಕೊಂಡು ಮತ್ತೆ ಇಲ್ಲೇ ಬರ್ಬೇಕು ಸೊ ಯಾರಕ್ಕೆ ನೀವು ಧ್ಯಾನ ಮಾಡ್ತಾ ಇದ್ರೆ ಒಂದೇ ಧ್ಯಾನ ಶ್ವಾಸದ ಮೇಲೆ ಗಮನ ಯಾರಕ್ಕ ಅದು ಹೇಳ್ಕೊಟ್ರು ಶ್ವಾಸದ ಮೇಲೆ ಗಮನ ಅಷ್ಟೇ ಬೇರೆ ಏನ ಏನೋ ಒಂದು ಮಾಡಿ ನೀವು ಡ್ಯಾಮೇಜ್ ಮಾಡಿಕೊಂಡು ಸಮಯವನ್ನು ದಯವಿಟ್ಟು ವೃದ್ಧ ಮಾಡಬೇಡಿ ಪುಸ್ತಕವನ್ನು ಓದಿ ಪುಸ್ತಕಗಳಿಂದ ಎಷ್ಟೋ ಜ್ಞಾನ ಅನ್ನೋದು ನಮಗೆ ಸಿಗುತ್ತೆ ಮೈಂಡ್ ತುಂಬಾ ಓಪನ್ ಆಗುತ್ತದೆ ಪುಸ್ತಕ ಓದ್ತಾ ಹೋಗ್ತಾ ಪುಸ್ತಕದಿಂದ ಬರೋದು ಜ್ಞಾನ ಅಲ್ಲ ಪುಸ್ತಕದಿಂದ ಬರೋದು ಈ ಡೇಟಾ ಇನ್ಫಾರ್ಮೇಶನ್ ನಿಮಗೆ ಅನುಭವ ಬಂದ್ರೆ ಅದು ಜ್ಞಾನ ಆಗುತ್ತದೆ ಸ್ವ ಅನುಭವ ಸ್ವ ಅನುಭವಕ್ಕೋಸ್ಕರ ನಾವೆಲ್ಲರೂ ಪ್ರತಿ ದಿವಸ ಪ್ರಯತ್ನ ಪಡಬೇಕು ಆ ಸ್ವಯ ಅನುಭವಗಳು ಬಂದ್ರೆ ಮಾತ್ರ ಅದು ಜ್ಞಾನ ಆಗುತ್ತದೆ ಒಂದು ಪುಸ್ತಕ ಓದ್ತಾ ಓದ್ತಾ ಇದ್ರೆ ನಮ್ಮ ಈಗೋ ಡೆವಲಪ್ ಆಗಲ್ಲ ಎರಡನೇದು ಎಷ್ಟೋ ಹೊಸ ವಿಷಯಗಳು ನಮಗೆ ಅರ್ಥ ಆಗುತ್ತದೆ ಮೈಂಡ್ ಓಪನ್ ಆಗ್ತಾ ಇಲ್ಲ ಅಂದ್ರೆ ನನಗೆ ಎಲ್ಲ ಗೊತ್ತು ಅಂತ ಮೈಂಡ್ ಕ್ಲೋಸ್ ಆಗ್ಬಿಡುತ್ತೆ ಯಾವಾಗಲೂ ಮೈಂಡ್ ಕ್ಲೋಸ್ ಆಗ್ಬಿಡುತ್ತೆ ಯಾರನ್ನು ನಾವು ಮೀಟ್ ಮಾಡಿದ್ರೂ ಅವ್ರ ಅನುಭವಗಳು ಜ್ಞಾನ ನಾವು ತಗೋಬೇಕು ಬೇರೆ ಕಥೆಗಳು ನಮಗೆ ಬೇಡ ಇರೋ ಕಸ ಸಾಕು ಇನ್ನೂ ಜಾಸ್ತಿ ಕಸ ಆಗಬೇಡಿ ದಯವಿಟ್ಟು ಕಸ ಹಾಕಿ ಹಾಕಿ ಮತ್ತೆ ಧ್ಯಾನದಲ್ಲಿ ಅದೆಲ್ಲ ಗುಡಿಸ್ತಾ ಕುತ್ಕೋಬಾರದು ಕ್ವಾಲಿಟಿ ಲೈಫ್ ಕ್ವಾಲಿಟಿ ಲೈಫ್ ಕ್ವಾಲಿಟಿ ಲೈಫ್ ಇನ್ಯಾಂಗ್ ಸಿಕ್ಸ್ ನೈನ್ ಡೇಸ್ ಚಾಲೆಂಜ್ ಅಲ್ಲಿ ಎಷ್ಟೋ ಮಾಸ್ಟರ್ಸ್ ಒಂದೇ ಹೇಳ್ತಾ ಇದ್ದಾರೆ ನನಗೆ ಡೈಲಿ ಮೆಸೇಜಸ್ ಬರುತ್ತೆ ಇಷ್ಟೊಂದು ರಿಸಲ್ಟ್ಸ್ ಯಾವಾಗ್ಲೂ ನಾವು ನೋಡಿಲ್ಲ ರಿಸಲ್ಟ್ಸ್ ಯಾಕೆ ಬಂದಿದೆ ಅಂದ್ರೆ ರೂಲ್ಸ್ ಇಂದ ಇಲ್ಲ ಅವರು ಸಿನ್ಸಿಯರ್ ಆಗಿ ಪಾಠಿಸ್ತಾ ಇದ್ದಾರೆ ಅವರು ಸಿನ್ಸಿಯರ್ ಆಗಿ ಪ್ರತಿ ದಿವಸ ಪಾಠಿಸ್ತಾ ಇದ್ದಾರೆ ಅದರಿಂದ ರೂಲ್ಸ್ ಬರ್ತಾ ಇದೆ ರಿಸಲ್ಟ್ಸ್ ಬರ್ತಾ ಇದೆ ರಿಸಲ್ಟ್ಸ್ ಬೇಕು ಅಂದ್ರೆ ನಾವು ಪಾಠಿಸಬೇಕು ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬರೀ ಒನ್ ಆರ್ ಟೂ ಅವರ್ಸ್ ನಾವು ಸ್ಪಿರಿಚುವಾಲಿಟಿಗೋಸ್ಕರ ಧ್ಯಾನಕ್ಕೋಸ್ಕರ ಆಧ್ಯಾತ್ಮಿಕಕ್ಕೋಸ್ಕರ ನಾವು ಖರ್ಚು ಮಾಡಿದ್ರೆ ಮಿಕ್ಕಿರ ಈ ಇಪ್ಪತ್ತೆರಡು ಗಂಟೆ ಕಾಲ ಒಳ್ಳೆ ಲೈಫ್ ನಾವು ಲೀಡ್ ಮಾಡ್ಬೋದಲ್ವಾ ಎಷ್ಟೋ ಜನಕ್ಕೆ ನಾವು ದಾರಿ ತೋರಿಸ್ಬೋದಲ್ವಾ ಇದಕ್ಕೆ ನಾವು ಸ್ಪೆಂಡ್ ಮಾಡೋ ಸಮಯ ತುಂಬಾ ಕಮ್ಮಿ ನಮಗೋಸ್ಕರ ಒಂದು ಒನ್ ಆರ್ ಟೂ ಅವರ್ಸ್ ನಾವು ಸ್ಪೆಂಡ್ ಮಾಡಿಲ್ಲ ಅಂದ್ರೆ ನಮ್ಮ ಮನಸ್ಸು ಅನ್ನೋದು ತುಂಬಾ ಹಾಳಾಗುತ್ತದೆ ಬರೋ ಕಾಲದಲ್ಲಿ ಮುಂದಿನ ಕಾಲದಲ್ಲಿ ಎನರ್ಜಿಸ್ ಹೆಚ್ಚಾಗ್ತಾ ಹೋಗ್ತಾ ಇರುತ್ತದೆ ಅದು ತಡಿಬೇಕಂದ್ರೂ ಈ ಮೈಂಡ್ ಓಪನ್ ಆಗಿ ನಾವು ಇಟ್ಕೋಬೇಕು ನಮ್ಮ ಇಂಟೆನ್ಷನ್ಸ್ನು ಪ್ಯೂರ್ ಆಗಿ ಇಟ್ಕೋಬೇಕು ಒಳಗೆ ಏನೇ ಒಂದು ನೆಗೆಟಿವ್ ಇದೆ ಅಂದ್ರೂ ಒಳಗೆ ಏನೇ ಒಂದು ಕಲ್ಮಿಷ ಇದೆ ಅಂದ್ರೂ ನಾವು ಸ್ಪಿರಿಚುವಲ್ ಆಗಿ ಗ್ರೋ ಆಗಲ್ಲ ಒಳಗೆ ಒಂದು ಹೊರಗೆ ಒಂದು ಯಾವಾಗಲೂ ಉಪಯೋಗ ಆಗಲ್ಲ ಎಲ್ಲ ಒಂದೇ ಇರಬೇಕು ಬಾಡಿ ಮೈಂಡ್ ಎಮೋಷನ್ಸ್ ಸೋಲ್ ಒಂದೇ ಅಲೈನ್ಮೆಂಟ್ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಮಾಸ್ಟರ್ಸ್